ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ರುಚಿಕರವಾದಂತಹ ಮಜ್ಜಿಗೆ ಹುಳಿನ ಹೇಗೆ ಮಾಡೋದು ಅಂತ ಹೇಳಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟು ನೋಡಿ, ನಾನು ಇಲ್ಲಿ ನಾನು ಬಣ್ಣ ಸೌತೆಕಾಯಿ ಅಥವಾ ಗದ್ದೆ ಸೌತೆಕಾಯಿ ಅಂತ ಹೇಳ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಸೈಡ್ನ ಕಟ್ ಮಾಡಿಕೊಂಡು ಈ ರೀತಿ ಉಜ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಕಹಿ ಇದ್ದರೆ ಕಹಿ ಅಂಶ ಎಲ್ಲ ಹೋಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ಎರಡೂ ಬದಿಯಲ್ಲೂ ನಾವು ಈ ರೀತಿ ಈ ಥರನೇ ಉಜ್ಜಿ ನಾವು ಅದರ ಕಹಿ ಅಂಶನೆಲ್ಲ ತೆಗಿಬೇಕು. ನೆಕ್ಸ್ಟ್ ನಾನು ಮಧ್ಯ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಗದ್ದೆ ಸೌತೆ ಬದಲಿಗೆ ನಾವು ಬೇಕಿದ್ರೆ ಬೂದುಗುಂಬಳಕಾಯಿನ ಕೂಡ ಯೂಸ್ ಮಾಡ್ಕೊಳ್ಬೋದು, ಮತ್ತು ಬೆಂಡೆಕಾಯಿಯಿಂದ ಕೂಡ ಯೂಸ್ ಮಾಡ್ಬೋದು. ಹೀಗೆ ನಾವು ಬೇರೆ ಬೇರೆ ತರಕಾರಿಗಳಿಂದ ಕೂಡ ನಾವು ಮಜ್ಜಿಗೆ ಹುಳಿನ ಮಾಡ್ಬೋದು. ಈಗ ನಾನು ತಿರುಳೆಲ್ಲ ತೆಗಿತಾ ಇದ್ದೀನಿ. ತಿರುಳನ್ನ ನಾವು ಬಿಸಾಕೋದು ಬೇಡ. ಇದರಿಂದ ಕೂಡ ನಾವು ರುಚಿಕರವಾದಂತಹ ಮೊಸರು ಸಾಸಿವೆನ ಮಾಡ್ಕೊಳ್ಬೋದು. ಅದರ ರೆಸಿಪಿನ ನಾನು ಆಲ್ರೆಡಿ ಹಾಕಿದ್ದೀನಿ, ಅದನ್ನು ಕೂಡ ನೋಡಿ. ಆದರೆ ತಿರುಳು ಕಹಿ ಇದೆಯೋ ಇಲ್ಲೋ ಫಸ್ಟು ನೋಡ್ಕೊಳ್ಬೇಕು. ಕಹಿ ಇದ್ದರೆ ಯೂಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೋಡಿ, ನಾನು ಇದಕ್ಕೊಂದು ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬೌಲ್ನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೆನೆಸಿರೋ ಅಂತಹ ಕಡಲೆಬೇಳೆ ಒಂದು 3 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಮೆಣಸಿನಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಸ್ಪೂನ್ನಷ್ಟು ಧನಿಯಾ, ಮತ್ತು 1 ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಜೀರಿಗೆ ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಹಸಿಮೆಣಸು ಎರಡನ್ನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಮೊಸರನ್ನ ಕೂಡ ಹಾಕಿ ಈಗ ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಾಗಿದೆ. ನೆಕ್ಸ್ಟು ನಾನು ಬಾಣಲೆನ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾನೀಗ ಎಣ್ಣೆ ಹಾಕಿ ಕಾಯಿಸ್ತಾ ಇದ್ದೀನಿ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದೆರಡು ಬ್ಯಾಡಗಿ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಒಂದು ರೌಂಡ್ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ನಾನೀಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಗ್ಗರಣೆನ ಬೇಕಿದ್ರೆ ಲಾಸ್ಟಿಗೆ ಕೂಡ ಹಾಕ್ಕೊಳ್ಬೋದು. ಬರೀ ನೀರು ಹಾಕಿ ಕುದಿಯೋಕ್ಕಿಟ್ಟು ನಾವು ನಾನೇನು ಹೆಚ್ಕೊಂಡಿದ್ದಿರೋ ತರಕಾರಿ ಅದನ್ನು ಹಾಕಿ ಬೇಯಿಸಿ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ನಾನು ಹೆಚ್ಚಿ ಇಟ್ಕೊಂಡಿರೋವಂತಹ ಗದ್ದೆ ಸೌತೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ, ಆವಾಗ ಬೇಗ ಬೇಯುತ್ತೆ ಅಂತ. ಈಗ ನೋಡಿ, ಇದು ಬೆಂದಿದೆ. ಇದು ಒಂದು 5 ನಿಮಿಷ ನಾವು ಈ ರೀತಿ ಮುಚ್ಚಿಟ್ರೆ ಬೇಗ ಬೇಯುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಬೆಂದಿದೆಯೋ ಇಲ್ಲೋ ಅಂತ. ಈಗ ಇದು ಬೆಂದಾದಮೇಲೆ ನಾನೀಗ ರುಬ್ಬಿರೋವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದರಲ್ಲಿರೋವಂತಹ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು 1 ಲೋಟದಷ್ಟು ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಜ್ಜಿಗೆನ ನಾವು ಇವತ್ತಿನ ಮಜ್ಜಿಗೆ ಯೂಸ್ ಮಾಡೋದಕ್ಕಿಂತ ನಿನ್ನೆ ಮಜ್ಜಿಗೆ ಅಂದರೆ ಸ್ವಲ್ಪ ಹುಳಿ ಇರೋವಂತಹ ಮಜ್ಜಿಗೆನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಮಜ್ಜಿಗೆ ಹುಳಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಉಪ್ಪು ಹಾಕಿದ್ದೆ ನಾನು, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕುದಿಯೋಕ್ಕಿಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿತಾ ಇದೆ. ಇದು ಇವಾಗ ರುಚಿಕರವಾದಂತಹ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಇದನ್ನು ನಾವು ಅನ್ನ ಜೊತೆ ಆಗಲಿ ಅಥವಾ ಮುದ್ದೆ ಜೊತೆ ಆಗಲಿ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.